ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ, ಆಲ್ರೆಡಿ ಈವ್ನಿಂಗ್ ಆಗಿದೆ. ಕಾಲೇಜ್ಗೆ ಹೋಗಿ ಮುಗಿಸ್ಕೊಂಡು ಬಂದು ಫ್ರೆಶಪ್ ಆಗಿ ಊಟ ಮಾಡಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ 6:45 ಆಗಿದೆ. ಇವಾಗ ಒಂದು ಸಿಂಪಲ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಅಂತಂದ್ಬಿಟ್ಟು. ನಾನು ಮುಂಚೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಲೈಕ್ ಯಾವ ಥರ ಅಂದ್ಕೊಂಡಿದ್ದೆ ಅಂದರೆ, ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಏನು ವಿಡಿಯೋಸ್ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಎಲ್ಲರೂ ಕೇಳ್ತಾಯಿದ್ದೀರ ಡೈಲಿ ವ್ಲಾಗ್ಸ್ ಮಾಡು ಅಂತಂದ್ಬಿಟ್ಟು. ನನಗೆ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ಅಷ್ಟೊಂದು ಲೈಕ್ ಏನು ಕಂಫರ್ಟಬಲ್ ಆಗಿರಲ್ಲ. ಎಲ್ಲರೂ ಟ್ರಾವೆಲ್ ಮಾಡೋದು ಆ ಥರ ಏನಾದ್ರು ಸ್ಪೆಷಲ್ ಇದ್ರೆ ವ್ಲಾಗ್ಸ್ ಮಾಡ್ಬೋದು. ಬಟ್ ಎಲ್ಲರೂ ಹೇಳ್ತಿರೋದೇನು ಅಂದರೆ, ಸಿಂಪಲಾಗಿದ್ದರೂ ಪರವಾಗಿಲ್ಲ, ಡೈಲಿ ವ್ಲಾಗ್ಸ್ ಮಾಡು. ನೀನು ಏನೇನು ಮಾಡ್ತೀಯ ಬೆಳಗ್ಗೆ ಇದ್ದಾಗಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ಕಾಲೇಜ್ಗೆ ಹೋಗೋದಾಗಿರ್ಬೋದು, ಎಲ್ಲ ಹೇಗೆ ಮಾಡ್ತೀಯ ಹಾಗೆ ಮಾಡು ಅಂತ ಹೇಳಿ ಅಂದರೆ ಸಜೆಷನ್ಸ್ ತುಂಬ ಅದೇ ಥರನೇ ಬರ್ತಾಯಿರೋದು. ಸೊ ಅದಕ್ಕೆ ವೈ ನಾಟ್ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ, ಈ ಥರ ಡೈಲಿ ವ್ಲಾಗ್ಸ್ ಮಾಡಬೇಕಾ ಅಥವಾ ಏನಾದರೂ ಕಾನ್ಸೆಪ್ಟ್ ಬೇಸಿಸ್ ಮಾಡಬೇಕಾ ಅಂತ ನನಗೆ ಹೇಳಿ. ನೋಡಿ, ಈ ರೀತಿ ಎಲ್ಲ ಇದು ಲಾಸ್ಟ್ ನಾನು ಬ್ಯಾಂಗ್ಳೂರ್ ವಿಡಿಯೋ ಹಾಕಿದ್ನಲ್ಲ, ಅಲ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗಿದಾಗ ಏನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಜಯನಗರ 4th ಬ್ಲಾಕಲ್ಲಿ ತೊಗೊಂಡಿದ್ದು. ಸೊ ಅದು ಒಂದೇ ಒಂದು ಅಂಗಡಿ ಓಪನ್ ಇರೋದಕ್ಕೆ ಇದು ಬಂದು ಇನ್ನೊಂದು ಸ್ಕಂಚೀಸ್ ಬರುತ್ತೆ. ಆವತ್ತು ವಿಡಿಯೋ ಮಾಡ್ಬೇಕಾದ್ರೆ ಇದನ್ನು ಕೈಗೆ ಹಾಕ್ಕೊಂಡಿದ್ದೆ ಅನ್ಸುತ್ತೆ, ರೆಡ್ ಕಲರು. ಯಾವತ್ತಾದರೂ ನನ್ನ ಹೇರ್ ಆಕ್ಸೆಸರೀಸ್ ಎಲ್ಲ ತೋರಿಸ್ಬೇಕು, ಎಲ್ಲ ಇದೆ ಗೊತ್ತಾ, ಅದು ಏನೂ ಹಾಕ್ಕೊಳ್ಳಲ್ಲ ನಾನು. ಆ ಥರ ಆಗೋಗ್ಬಿಟ್ಟಿದೆ. ರೆಡಿ ಆಗೋದಕ್ಕೆ ಟೈಮ್ ಇರಲ್ಲ, ಬೆಳಗ್ಗೆ ಹೊತ್ತು ಬೇಗ ಬೇರೆ ಹೋಗ್ತೀನಿ ಅಂದರೆ ನನ್ನ ತಮ್ಮನ ಪಿಕಪ್ ಡ್ರಾಪ್ ಮಾಡಬೇಕಲ್ವಾ. ಸೊ ಅದಕ್ಕೆ ಅಂತಲೇ ಬೇಗ ಹೋಗ್ತೀನಿ, ರೆಡಿ ಆಗೋದಕ್ಕೆ ಟೈಮ್ ಇರಲ್ಲ. ನನಗೆ ಎದ್ದುಬಿಟ್ಟು ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ತಿಂಡಿ ತಿಂದು ಹೋಗೋದಕ್ಕೇನೆ ಕಷ್ಟ ನನಗೆ. ಆ ಥರ ಆಗೋಗ್ಬಿಡುತ್ತೆ. 9 ಗಂಟೆಗೆಲ್ಲ ಮನೆ ಬಿಟ್ಬಿಡ್ಬೇಕು, 9:30 ಅಷ್ಟೊತ್ತಿಗೆ ಸ್ಕೂಲಲ್ಲಿರಬೇಕು. ನಮ್ಮ ಮನೆಯಿಂದ 1/2 ಅವರು, ಅದಕ್ಕೆ ಬೇಗ ಬೇಗ ಹೋಗಬೇಕು ಅಂತಂದ್ಬಿಟ್ಟು ನೀಟಾಗಿ ರೆಡಿ ಆಗೋದಕ್ಕೆ ಆಗಲ್ಲ. ಸೊ ನಿಮಗೆಲ್ಲರಿಗೂ ಈಗಿನ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ನಾನು ಎಷ್ಟು ಅನ್ಕೋತೀನಿ ಗೊತ್ತಾ, ಟೈಮ್ ಟೇಬಲ್ ಎಲ್ಲ ಹಾಕಿರ್ತೀನಿ, ಈ ಟೈಮಲ್ಲಿ ಇದೇ ಕೆಲಸ ಮಾಡಬೇಕು ಅಂತ. ಅದು ಆಗದೇ ಇಲ್ಲ, ಒಂದಿನ ಎರಡು ದಿನ, ಅಯ್ಯೋ ದೇವರೇ, ನನಗಂತೂ ಫುಲ್ಲು ಬೋರ್ ಆಗೋಗ್ಬಿಟ್ಟಿದೆ. ಆಮೇಲೆ ಇವಾಗಂತೂ ಸ್ಯಾಟರ್ಡೆ ಸಂಡೆ 2 ದಿನ ರಜಾ ಇದೆ. ಸೊ 2 ದಿನವೂ ಫುಲ್ಲು ರೆಸ್ಟು ನನಗಂತದೂ. ನಾಳೆ ಒಂದು ಮೀಟಿಂಗ್ ಇದೆಯಂತೆ, ಅದು ಏನು ಮಾಡ್ತಾರೋ. ಮತ್ತು ಸ್ಯಾಟರ್ಡೆ ಸಂಡೆ ರಜಾ ಕ್ಯಾನ್ಸಲ್ ಮಾಡ್ತಾರೋ. ನಿಮಗೆ ರಜಾ ಬೇಕಾ, ಲಾಕ್ಡೌನ್ ಮತ್ತೆ ಆಗಬೇಕಾ, ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ನನಗೆ ಹೇಳೋದನ್ನು ನೀವು ಮಿಸ್ ಮಾಡಬೇಡಿ. ನಾಳೆ 50 ದಿನ ಹೇಗಾಗುತ್ತೆ ಅಂತಂದ್ಬಿಟ್ಟು, ನಾಳೆ ಯೂನಿಟ್ ಟೆಸ್ಟ್ ಇದೆ, ಅದಕ್ಕೂ ಕೂಡ ಇವಾಗ ಓದ್ಕೊಬೇಕು. ಇವಾಗ ಓದ್ಕೊಂಡು ಆಮೇಲೆ ಊಟ ಎಲ್ಲ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ. ಹಾಗೆ ನನ್ನ ತಲೆಗೆ ಫುಲ್ಲು ಎಲ್ಲ ಹೊರಟಾಗ್ಬಿಟ್ಟಿದೆ ಕೂದಲು. ಸೊ ಒಂದು ಹೇರ್ ಕೇರ್ನ ಫಾಲೋ ಮಾಡ್ತಾಯಿದ್ದೀನಿ. ಅದು ಇನ್ನು ಇವಾಗ ನಾನು ಅಂದರೆ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ನಾನು ತುಂಬ ವೀಡಿಯೋಸ್ ನೋಡಿ, ತುಂಬ ರಿಸರ್ಚ್ ಮಾಡಾದ್ಮೇಲೆ ಸ್ಟಾರ್ಟ್ ಮಾಡಿರೋದು. ಸೊ ಅದು ನನಗೇನಾದ್ರು ವರ್ಕೌಟ್ ಆದರೆ ನಾನು ಆಮೇಲೆ ನಿಮಗೆಲ್ಲರಿಗೂ ಹೇಳ್ತೀನಿ. ಸುಮ್ಮ ಸುಮ್ಮನೆ ಹೇಳ್ಬಾರ್ದಲ್ವ, ಯಾರ್ದೋ ವಿಡಿಯೋ ನೋಡಿ ಇಲ್ಲ ಈ ಥರ ಇದೇ ಮಾಡಿ ಅಂತ ಹೇಳ್ಬಾರ್ದು. ಫಸ್ಟು ಅದು ನನಗೆ ವರ್ಕೌಟ್ ಆಗಬೇಕು, ಆಮೇಲೆ ನಿಮ್ಗೆ ಹೇಳೋದ್ರಲ್ಲಿ ಅರ್ಥ ಇದೆ. ಆಮೇಲೆ ನೀವು ನಾನು ಹೇಳ್ದಾಗೆಲ್ಲ ಟ್ರೈ ಮಾಡಿಬಿಟ್ರು, ನಿಮ್ಮ ಇರೋ ಬರೋ ಕೂದಲೆಲ್ಲ ಉದುರೋಗ್ಬಿಟ್ರೆ ನನ್ನ ಕೂದಲೇನೋ ಹೋದ್ರಾಗುತ್ತೆ, ಅಲ್ಲ ನಿಮ್ಮ ಕೂದಲ ಹತ್ರ ಆಗೋದ್ರೆ ಬೇಡ ಅಲ್ವಾ, ಅದೆಲ್ಲ ಚೆನ್ನಾಗಿರಲ್ಲ. ಸೊ ನಾನು ಅದನ್ನು ಫಾಲೋ ಮಾಡಿಬಿಟ್ಟು ನಂದು ಹೆಂಗಾಗ್ತಾಯಿದೆ ಅಂದರೆ, ಒಂದು ರೂಟೀನ್ ಇಲ್ಲ. ಒಂದ್ಸಲ ಫಾಲೋ ಮಾಡೋದಾಗಿರ್ಬೋದು, ಅದು ಏನು ಮೇನ್ ಹತ್ರ ಆಗುತ್ತೆ ಅಂತಂದರೆ, ನಾನು NCC ಜಾಯ್ನ್ ಆಗಿದ್ದೀನಿ. ಸೊ NCC ಹೋಗೋದ್ರಿಂದ ಅಲ್ಲಿಗೆ ಹೋದಾಗ ಕಂಪಲ್ಸರಿಯಾಗಿ ಹರಳೆಣ್ಣೆ ಹಾಕಬೇಕು, ಹರಳೆಣ್ಣೆ ಹಾಕಿ ಎಣ್ಣೆಯಲ್ಲಿ ಹಾಕಿ ನೀಟಾಗಿ ತಲೆ ಬಚ್ಕೊಂಡು ಹೋಗಬೇಕು. ಸೊ ಇದಕ್ಕೆ ಈ ಏರ್ ಕೇರ್ಗೆ ಎಣ್ಣೆ ಹಾಕೋಂಗಿಲ್ವಲ್ಲ, ಅದಕ್ಕೇನೆ ಅದು ಫಾಲೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಇವಾಗ NCC ಇಲ್ಲ, ಪೆರಡ್ಸ್ ಏನೂ ಇಲ್ವಲ್ಲ, ಅದಕ್ಕೆ ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನು ಹೇಳಿಲ್ವಾ, ನಾನು ವ್ಲಾಗ್ ಸ್ಟಾರ್ಟ್ ಮಾಡೋವರೆಗೂ ಯಾವುದೇ ನಾಯ್ಸ್ ಇರಲ್ಲ. ವ್ಲಾಗ್ ಸ್ಟಾರ್ಟ್ ಮಾಡಾದಮೇಲೆ ಈ ಕೋಳಿ ಕೂಗೋದು, ನಾಯಿ ಬೋಗ್ಲದು, ಆಟೋಗಳು ಎಲ್ಲ ಓಡಾಡೋದು, ಈ ಥರ ಎಲ್ಲ ಆಗುತ್ತೆ. ನನಗೆ ಎಷ್ಟು ಕೋಪ ಬರುತ್ತೆ, ಐ ಕಾಂಟ್ ಕಂಟ್ರೋಲ್. ನೋಡಿ ನೋಡಿ ನೋಡಿ, ನಾನು ಹೇಳ್ತಾ ಇದ್ರು ಅಷ್ಟು ಅವ್ರು ಜಾಸ್ತಿ ಮಾಡ್ತಾರೆ. ಅದೇ ನಾನು ಮಾತಾಡೋದೆಲ್ಲ ಅವ್ರಿಗೆ ಕೇಳಿಸುತ್ತೇನೋ ಅಪ್ಪ, ನಾನು ಮಾತಾಡೋದು ನಿಮಗೆ ಕೇಳಿಸಲ್ಲ, ಅವ್ರಿಗೆಲ್ಲ ಕೇಳಿಸುತ್ತಾ. ಏನು ಹೇಳ್ತಾ ಇದ್ದೆ ನಾನು, ಹಿಂಗೆ ಮರ್ತು ಹೋಗೋದು ನನಗೆ ಕರೆಕ್ಟ್. ಹಾಂ, ಆ ಥರ ಎಲ್ಲ ಹೇರ್ ಕೇರ್ ಎಲ್ಲ ಫಾಲೋ ಮಾಡಾದ್ಮೇಲೆ ನಿಮಗೆ ಹೇಳ್ತೀನಿ. ನನಗೂ ಅದು ವರ್ಕ್ ಕೊಟ್ಟರೆ ಖಂಡಿತವಾಗೂ ನಿಮಗೆ ಹೇಳ್ತೀನಿ. ನೋಡೋಣ ಇವತ್ತು ಹೆಂಗಾಗುತ್ತೆ ಅಂತಂದ್ಬಿಟ್ಟು. ಸೊ ಮತ್ತೆ ಊಟ ಮಾಡಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ. ಬಾ ಬಾಯ್. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಅರೌಂಡ್ 9:30 ಆಗಿದೆ. ಹಾಂ, ಎಲ್ಲ ಓದಿದ್ದೆಲ್ಲ ಮುಗೀತು. ನನಗಂತೂ ನಿಜವಾಗ್ಲೂ ಊಟ ಮಾಡೋದಕ್ಕೂ ಮನಸ್ಸಿಲ್ಲ, ಏನಿದ್ದೆ ಬರ್ತಾಯಿದೆ. ಬಟ್ ಆದರೂ ನೀನು ಊಟ ಮಾಡ್ತಲೇ ಮಲ್ಕೊಂಡ್ರೆ ನಮ್ಮಮ್ಮ ಬೆಳಗ್ಗೆ ಎದ್ದು ಸುಪ್ರಭಾತ ಹಾಡುತ್ತೆ, ಅದಕ್ಕಿಂತ ಊಟ ಮಾಡಿ ಮಲ್ಕೊಳ್ಳೋದೇ ಉತ್ತಮ ಅಂತಂದ್ಬಿಟ್ಟು ಇವಾಗ ಊಟ ಮಾಡಬೇಕು, ಊಟ ಮಾಡಿ ಮಲ್ಕೊಂಬಿಡ್ಬೇಕು.
ಇನ್ನೂ ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಹೆವಿ ನಿದ್ದೆ ಬರ್ತಾಯಿದೆ. ನಾಳೆ ಬೆಳಗ್ಗೆ ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಮ್ಮಂಗೆ ಎಕ್ಸಾಮ್ ಇದೆ, ಆ್ಯಕ್ಚುಲಿ ಅವನಿಗೆ ಇವತ್ತು ಎಕ್ಸಾಮ್ ಇತ್ತು ಮ್ಯಾಥ್ಸು, ಬಟ್ ಅವರಿಗೆ ನೆನ್ನೆ ವ್ಯಾಕ್ಸಿನೇಷನ್ ಹಾಕಿದ್ದಾರೆ, ಅದಕ್ಕೆ ಅವ್ನು ಸ್ಕೂಲ್ಗೆ ಹೋಗಿಲ್ಲ. ಫುಲ್ಲು ಕೈಯೆಲ್ಲ ಊದ್ಕೊಂಡ್ಬಿಟ್ಟಿದೆ, ಕೈ ನೋವು ಅಂತ ಅಂದ್ಬಿಟ್ಟು ಅವನು ಹೋಗೇ ಇಲ್ಲ. ಅದಕ್ಕೆ ನಾಳೆ ಹಿಂದಿ ಎಕ್ಸಾಮ್ ಇದೆ, ಅವನನ್ನು ಎಬ್ಬರಿಸ್ಬೇಕು ಬೆಳಗ್ಗೆ ಓದ್ಕೊಳ್ಳೋದಕ್ಕೆ. ಇವಾಗ ಅಲಾರಾಮ್ ಇಟ್ಬಿಟ್ಟು ಊಟ ಮಾಡಿ ಮಲ್ಕೊಂಬಿಡ್ಬೇಕಷ್ಟೇ. ಎಷ್ಟು ನಿದ್ದೆ ಬರ್ತಾಯಿದೆ ಅಂದರೆ ನಿಜವಾಗ್ಲೂ ಸಖತ್ತು ನಿದ್ದೆ ಬರ್ತಾಯಿದೆ. ನಾನು ಯಾಕೆ ಇಷ್ಟೊಂದು ನಿದ್ದೆ ಮಾಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ, ಎಷ್ಟು ಅಷ್ಟೊಂದು ಸುಸ್ತಾಗಿರುತ್ತೆ. ಓಕೆ, ಬನ್ನಿ ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಣ. ಇಷ್ಟ ಇವತ್ತಿನ ಸಿಂಪಲ್ ವ್ಲಾಗು, ಇಷ್ಟ ನನ್ನ ಈವ್ನಿಂಗ್ ರುಟೀನು. ಒಂದೊಂದ್ಸಲ ಇವನ್ನು ಫಾಲೋ ಮಾಡ್ತೀನಿ, ಒಂದೊಂದ್ಸಲ ಒಂದೊಂಥರ ಡೈಲಿ ಒಂದೊಂಥರ ಚೇಂಜಸ್ ಇರುತ್ತೆ. ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನೋಡೋಣ ನಾಳೆ ಬೆಳಗ್ಗೆ ಆದರೆ ಇದನ್ನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಷ್ಟೇ ವಿಡಿಯೋ. ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ. ಅಷ್ಟೇ ಅಲ್ವಾ ಮನುಷ್ಯನ ಬೇಕಾಗಿರೋದು? ಅಟ್ ದ ಎಂಡ್ ಆಫ್ ದ ಡೇ ಇದೇ ಇಂಪಾರ್ಟೆಂಟ್ ಆಗೋದು. ಓಕೆನಾ? ಬಾಯ್, ಲವ್ ಯು ಆಲ್.